ಫ್ರೆಂಡ್ಸ್, ಗುಡ್ ಡೇ ಅಲ್ಲಿ ಉಂಟಲ್ಲ, ಮಾವಿನ ಹಣ್ಣು ಬೀಳಲಿಕ್ಕೆ ಶುರು ಆಗಿದೆ ಆಯ್ತಾ. ಒಳ್ಳೆ ಕಾಡು ಮಾವಿನ ಹಣ್ಣು ಅಂತ ಪರಿಮಳ ಉಂಟು ಗೊತ್ತುಂಟ. ಮೊನ್ನೆ ಮಳೆ ಬಂದ ಮೇಲೆ ಸಿಹಿ ಆಗಲಿಕ್ಕೆ ಕೂಡ ಶುರು ಆಯಿತು. ನಾನು ಇವತ್ತು ಅದನ್ನು ಹೆಕ್ಕಿಕೊಂಡು ಒಂದು ಸಾಸಿವೆ ಮಾಡುವ ಅಂತ ಹೇಳಿದ್ದೇನೆ. ಈ ಮೊದಲೇ ಕಾಡು ಮಾವಿನ ಹಣ್ಣಿಂದ ತುಂಬ ಐಟಮ್ ಎಲ್ಲ ಮಾಡಿದ್ದೇನೆ. ಮಾಂಬಳ ಅಂತೇಳಿ ಇಲ್ಲಿ ಮಾಡಲಿಕ್ಕೆ ಆಗ್ತದಲ್ಲ, ಅಂತ ಒಳ್ಳೆದಾಗ್ತದೆ ಗೊತ್ತುಂಟ, ತುಂಬ ರುಚಿಯಾಗಿರ್ತದೆ. ಈಗ ಬೆಳಿಗ್ಗೆ ಬೆಳಿಗ್ಗೆ ಹೋಗುವಂಥದ್ದಾಯ್ತಾ ಗುಡ್ಡೆಗೆ. ಗುಡ್ಡೆಯಲ್ಲಿ ಬೇಗ ಹೆಕ್ಕಬೇಕಾಗ್ತದೆ. ಬೆಳಿಗ್ಗೆ ಹೆಕ್ಕಿದ್ರೆ ಉಂಟಲ್ಲ ನಮಗೆ ತುಂಬ ಮಾವಿನ ಹಣ್ಣು ಸಿಗ್ತದೆ. ಸಂಜೆ ರಾತ್ರಿ ಇಡೀ ಬಿದ್ದಿರ್ತದಲ್ಲ, ಇನ್ನೀಗ ಹೋಗಿ ಅದನ್ನು ಹೆಕ್ಕಿಕೊಂಡು ಬರುವ. ಈಗ ನೋಡಿ ಬೆಳಿಗ್ಗಿನ ಟೈಮ್, ಬೆಳಕೆಲ್ಲ ಸೂರ್ಯ ಎಲ್ಲ ಬರ್ತಾ ಇದ್ದಾನೆ ಅಷ್ಟೇ. ನಾವು ಬೇಗ ಹೋಗಿ ಹೆಕ್ಕಿಕೊಂಡು ಬರುವ. ತುಂಬ ಸಿಗ್ತದೆ ಮಾವಿನ ಹಣ್ಣು ಗುಡ್ಡೆ ಗುಡಿಯಲ್ಲಿರುವಂಥದ್ದು ಮರ. ಓ ಅಲ್ಲಿ ಆಚೆ ಇದು ನಮ್ಮ ಮನೆ ಹತ್ತಿರ ಒಂದು ಕೋಡಿಮೂಲೆ ಅಂತ ಹೇಳುವಂಥ ಜಾಗದ ಗುಡ್ಡೆ. ಒಂದು ಮರ ಒಪ್ಪದೆ ಇಲ್ಲಿ ಚಕ್ಕಾರಿ ಮಾಡ ಸ್ವಲ್ಪ ಬಜಕಿರೆಲ್ಲ ಇದ್ರಂಟಲ್ಲ, ಅದು ಪೆಟ್ಟಾಗುವುದಿಲ್ಲ ಮಾವಿನಣ್ಣಿಗೆ. ಹಾಗೆ ಇದರ ಬುಡದಲ್ಲಿರುವ ಬಜಕಿರೆ ಮೇಲೆ ಬೀಳ್ತದೆ ಮಾವಿನಣ್ಣಿಗೆ, ಪೆಟ್ಟಾಗುವ ಪರ್ಸೆಂಟೇಜ್ ಕಡಿಮೆ. ಕೆಲವಲ್ಲಿ ಕಲ್ಲೆಲ್ಲ ಇದ್ದರೆ ಅದಕ್ಕೆ ಬಿದ್ದದೆಲ್ಲ ಪೆಟ್ಟಾಗ್ತದೆ ಅಂತ ಅಷ್ಟೇ. ಈ ಕಾಡು ಮಾವಿನಣ್ಣನ್ನು ತಿನ್ನೋದು ಅಂತ ಹೇಳಿದರೆ ಬಾಕಿ ಉಳಿದ ಮಾವಿನಣ್ಣನ್ನೆಲ್ಲ ತಿಂದಾಗೆಲ್ಲ ಆಯಿತಾ, ಚಿಕ್ಕದಲ್ಲ ಅದನ್ನು ಕೊರ್ದೆಲ್ಲ ತಿನ್ನುವ ಕ್ರಮ ಇಲ್ಲ. ಈ ತೊಟ್ಟಿನ ಭಾಗ ಉಂಟಲ್ಲ ಒಳ್ಳೆ ಪರಿಮಳ ಇರ್ತದೆ, ಅದನ್ನು ಕಚ್ಚಿಬಿಡುವುದು ಇಲ್ಲಿ ತೂತಾಗ್ತದಲ್ಲ. ಮತ್ತು ಇದರಲ್ಲಿ ಈಗ ಚೀಪ್ಲೇ ಶುರು ಮಾಡೋದು, ಮತ್ತು ಅದನ್ನೇ ದೊಡ್ಡೊಟ್ಟಾಗಿ ಗೊರಟು ಹೊರಗೆ ಬರ್ತದೆ. ಇದು ನಮ್ಮ ಫೈನಲ್ ಪ್ರಾಡಕ್ಟ್ ಹೀಗೆ ಇರ್ತದೆ ನೋಡಿ. ಇದೊಂದು ಕಣ್ಣಿಯೊಳಗೆ ಕೂಡ ಬಿದ್ದುಕೊಂಡು ಉಂಟು ಮಾವಿನ ಹಣ್ಣು ಎಲ್ಲ, ಎಷ್ಟು ಉಂಟು ನೋಡಿ ಕಣ್ಣಿಯಲ್ಲಿ. ಮೊದಲಿಗೆ ಮಾವಿನ ಹಣ್ಣನ್ನು ತೊಳೆದುಕೊಳ್ಳುವ, ಅದೇ ಎಷ್ಟು ಸಿಕ್ಕಿತ್ತು ಅಂತೇಳಿ. ಫ್ರೆಂಡ್ಸ್, ನಾನು ಇವತ್ತು ಇದರಿಂದ ಮಾಡ್ತಾ ಇರುವಂಥದ್ದು ಕಾಡು ಮಾವಿನ ಹಣ್ಣಿನ ಸಾಸಿವೆ ಆಯಿತಾ. ತುಂಬ ಫೇಮಸ್ ಮತ್ತು ರುಚಿಕರ ಕೂಡ, ನಮಗೆ ಅನ್ನಕ್ಕೆಲ್ಲ ಸೇರಿ ತಿನ್ಲಿಕ್ಕೆ ಉಂಟಲ್ಲ. ಇದೊಂದು ಇದ್ದರೆ ಸಾಕು, ಬೇರೆ ಎಂತ ಬೇಡ. ಡಬಲ್ ಬ್ಯಾಟಿಂಗ್ ಆಗ್ತದೆ. ಇನ್ನೀಗ ನೋಡಿ ಫ್ರೆಂಡ್ಸ್, ಇದರ ತೊಟ್ಟನ್ನೊಂದು ಹೀಗೆ ಕೆತ್ತಿಕೊಳ್ಳೋದು, ಮತ್ತು ಇದರ ಸಿಪ್ಪೆಯನ್ನೆಲ್ಲ ನಾವು ಕೆತ್ತಿ ತೆಗೆಯೋದಲ್ಲ, ಇದನ್ನು ಹೀಗೆ ತೆಗೆಯುವಂಥದ್ದು ನೋಡಿ. ಹೀಗೆ ತೆಗೆದುಕೊಳ್ಳೋದು, ನಮಗೆ ಒಂದು 10 ಗೊರಟು ಬೇಕು ಹೀಗಿರಲಿ, ಮತ್ತು 12 ಗೊರಟು ಸಾಕು ನಮಗೆ. ಬೇಕಾದಷ್ಟು ಮಾಡಿಕೊಳ್ಬೋದು, ಅದಕ್ಕೆ ಬೇರೆಂಥ ದೊಡ್ಡ ಪಾಕ ಅಂತ ಹೇಳಿ ಹಾಗೆ ಅಂತ ಇಲ್ಲ. ಇದರ ಸಿಪ್ಪೆಯನ್ನು ತೆಗೆಯುವಂಥದ್ದು ಹೀಗೆ, ಸಿಪ್ಪೆಯನ್ನು ಬೇಕಾದರೆ ಹಿಂಡಿಕೊಳ್ಳುವ, ರಸ ಎಲ್ಲ ಇದ್ರೆ ಇದಕ್ಕೆ ಬೇಡ, ಸಿಪ್ಪೆ ನಮಗೆ ಇದಕ್ಕೆ ಹಾಕೋದು ಬೇಡ. ಒಳ್ಳೆ ಹಣ್ಣು ಉಂಟು ನೋಡಿ ನೋಡಿ, ಹೇಗುಂಟು ನೋಡಿ ಎಂಥ ಕಲರ್. ಹೇಳಿದರೆ ಹೀಗೆ ಬೇಕು, ನೋಡಿಕೊಳ್ಬೇಕು ಹುಳ ಎಲ್ಲ ಇಲ್ಲದ್ದಾಗಿರೋದನ್ನೇ ನೋಡಿಕೊಂಡು ತಕ್ಕೊಂಡು ಸಾಕು. ಮಾವಿನ ಹಣ್ಣಿನಿಂದ ಮಾಡಲಿಕ್ಕಾಗೋದುಂಟ ಯೋಬ, ಎಷ್ಟು ಐಟಮ್ ಮಾಡಲಿಕ್ಕೆ ಆಗ್ತದೆ. ಮಾವಿನ ಹಣ್ಣಿನ ಮಾಂಬಳ ನಾನು ಈಗಲೇ ಮೊದಲೇ ಮಾಡಿದ್ದೇನೆ, ಅದು ಭಯಂಕರ ರುಚಿ. ಹಾಗೆ ಮಾವಿನ ಹಣ್ಣಿನ ಜ್ಯೂಸು ಅದು ಕೂಡ ಒಳ್ಳೆಯದಾಗ್ತದೆ. ಹಾಗೆ ಮತ್ತು ಗೊಜ್ಜು ಮಾವಿನ ಹಣ್ಣನ್ನು ಹಾಗೆ ಊಟದೊಟ್ಟಿಗೆಲ್ಲ ಸೇರಿಸಿ ತಿನ್ನಲಿಕ್ಕೆಲ್ಲ ಒಳ್ಳೆಯದಾಗ್ತದೆ. ಮತ್ತು ನಾನು ಇವತ್ತು ಈಗ ಮಾಡ್ತಾ ಇರುವಾಗಿರುವ ಸಾಸಿವೆ ಇದೆಲ್ಲ ಭಯಂಕರ ಫೇಮಸ್ ಇಲ್ಲ ಊರಲ್ಲೆಲ್ಲ, ಅದು ಕಾಡು ಮಾವಿನ ಹಣ್ಣಿನದ್ದಾಗುವಾಗ ಉಂಟಲ್ಲ, ಅದಕ್ಕಿರುವ ಒಂದು ರುಚಿಯೇ ಬೇರೆ ಬೇರೆ. ಸಪರೇಟ್ ಈ ಗೊರಟನ್ನು ಚೀಪಿ ತಿರ್ಲಿಕ್ಕೆ ಅಂತೇಳಿ ನಾವು ಈ ಮರದ ಅಡಿಗೆಲ್ಲ ಮಾವಿನ ಹಣ್ಣನ್ನು ಹೆಕ್ಕಲಿಕ್ಕೆ ಹೋದ್ರೆ ಉಂಟಲ್ಲ, ಅಲ್ಲಿಯೇ ಸುಮಾರು ತಿಂದು ಮುಗೀತು. 10-12 ತಿನ್ಲಿಕ್ಕೆ ಉಂಟು ಗೊರಟು, ಮತ್ತು ಸರಿ ಚೀಪಿ 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 ತಿನ್ನೋದು ಉಳಿಸ್ಲಿಕ್ಕಿಲ್ಲ ನೋಡಿ. ಮಾವಿನ ಹಣ್ಣಿನ ಸಿಪ್ಪೆ ಎಲ್ಲ ತೆಗೆದಾಗಿದೆ ನೋಡಿ, ಹೀಗೆ ಒಳ್ಳೆ ಉಂಟು ಮಾವಿನ ಹಣ್ಣು. ಒಂದು 4-5 ಗೊರಟನ್ನು ಬೇಕಾದ್ರೆ ಸ್ವಲ್ಪ ಹಿಂಡಿಕೊಳ್ಳೋದು,
ಎಲ್ಲವನ್ನು ಹಿಂಡಿದಾಡು. ಮೊದಲೆಲ್ಲ ಸ್ವಲ್ಪ ಕೆಲವೆಲ್ಲ ತುಂಬ ಜನ ಇರುವಾಗ ಉಂಟಲ್ಲ, ಮಾವಿನಣ್ಣನ್ನು ಕಲ್ಲಿಗೆ ಹಾಕಿ ಕುಟ್ಟಿ ಎಲ್ಲ ಮಾಡ್ತಾಯಿದ್ರು ರಸ ಎಲ್ಲ ಹಿಂಡಿ. ಇನ್ನು ಸ್ವಲ್ಪ ಹಿಂಡಿಕೊಳ್ಳು, ಒಂದು ನಾಲ್ಕೈದು ಮಾವಿನಣ್ಣಿನ ರಸ ಹಿಂಡಿಕೊಂಡೆ. ಅದು ನಾವೀಗ ಕಡ್ದು ಹಾಕುವ ಇದರೊಟ್ಟಿಗೆ ಸ್ವಲ್ಪ ಸರಿಯಾಗಿ ಬೆರೆಸಿ ಬರಲಿ ಅಂತೇಳಿ ಹೊರಟಿರಲಿ ಅದರಲ್ಲಿ. ಮತ್ತು ಸಾಸಿವೆ ಅಂತೇಳಿದರೆ ಅದಕ್ಕೆ ತುಂಬ ಮಸಾಲೆ ಅದು ಇದೆಲ್ಲ ಎಂತ ಇಲ್ಲ, ಅದಕ್ಕೆ ಸಿಂಪಲಾಗಿ ಚಟ್ಪಟ್ ಅಂತೇಳಿ ಮಾಡಲಿಕ್ಕೆ ಆಗುವಾಗಿರುವಂಥ ಐಟಮ್. ಸ್ವಲ್ಪ ಕಾಯಿ ಒಂದು ಅರ್ಧ ಕಡಿಯಷ್ಟು ತಗೊಂಡಿದ್ದೇನೆ. ಮತ್ತು ಇದಕ್ಕೆ ಸಾಸಿವೆ, ಮೆಣಸು, ಬೆಲ್ಲ, ಮತ್ತು ರುಚಿಗೆ ಬೇಕಾದಾಗ ಉಪ್ಪು ಅಷ್ಟೇ ಇರೋದು, ಮೂರು ನಾಲ್ಕು ಬಗೆ ಅಷ್ಟೇ. ಒಂದು ಚಮಚದಷ್ಟು ಸಾಸಿವೆ, ಹಸಿ ಸಾಸಿವೆ ಅಂತ ಹುರಿಯುವುದು ಆಗಿರೋದು ಅಂತ ಇಲ್ಲ, ಮೆಣಸು ಕೂಡ ಕೆಂಪು ಮೆಣಸು ತಗೊಳ್ತೇನೆ. ಮೂರು ಮೆಣಸು ತಗೊಂಡಿದ್ದೆ ನಮಗೆ ಖಾರಕ್ಕನುಸಾರವಾಗಿ, ಬೇಕಾದಾಗ ತಗೊಳ್ಳಿ, ಕಲರ್ ಬರಬೇಕು ಒಳ್ಳೆ ಕೆಂಪು. ಒಂದು ಸ್ವಲ್ಪ ಉಪ್ಪು, ಮತ್ತು ಇದು ಜಾಸ್ತಿ ಸಿಹಿ ಇರುವಂಥದ್ದು ಹಾಗೆ ಉಪ್ಪು ಸ್ವಲ್ಪ ಹಾಕಿಕೊಳ್ಳೋದು. ಇನ್ನೊಂದು ಒಂದು ಅರೆ ಅಚ್ಚಿನಷ್ಟು ಬೆಲ್ಲ ಹಾಕಿಕೊಳ್ತೇನೆ. ಮತ್ತು ಈ ಬೆಲ್ಲ ಎಲ್ಲ ಹಾಕೋದು ಮಾವಿನ ಹಣ್ಣಿನ ಸಿಹಿಗೆ ಅನುಸಾರವಾಗಿ, ಒಳ್ಳೆ ಸಿಹಿ ಉಂಟು ಅಂತ ಹೇಳಿದರೆ ಸ್ವಲ್ಪ ಕಡಿಮೆ ಬೆಲ್ಲ ಹಾಕಿದರೆ ಸಾಕಾಗ್ತದೆ. ಮತ್ತು ಮಾವಿನ ಹಣ್ಣು ತುಂಬ ಹುಳಿ ಉಂಟು ಅಂತ ಹೇಳಿದರೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕಬೇಕು, ನಮಗಿಲ್ಲದ್ರೆ ಅದು ಸಾಕಾಗೋದಿಲ್ಲ. ಸ್ವಲ್ಪ ನೀರು ಕೊಡ್ತೇನೆ. ಕಡ್ದೆಲ್ಲ ಆಯಿತು, ಒಳ್ಳೆ ಕೆಂಪು ಬಣ್ಣ ಬಂದಿದೆ ಆಯಿತು. ಆಯ್ತಾ, ಇನ್ನು ಮಾವಿನ ಹಣ್ಣಿನ ಗೊರಟುಂಟಲ್ಲ ಅಲ್ಲಿ ಈಗ ನಾವು ಕ್ಲೀನ್ ಮಾಡಿಟ್ಟದ್ದು, ಅದಕ್ಕೆ ಸೇರಿಸಿಕೊಂಡ್ರೆ ಆಯಿತು. ನೋಡಿ ಈಗ ಇದನ್ನು ಬೆರೆಸಿಕೊಂಡ್ರೆ ಆಯಿತು. ನೋಡಿ ಈಗೆಲ್ಲ ಬೆರೆಸಿ ಆಗುವಾಗ ನೋಡಿ ಎಲ್ಲ ಸೆಟ್ ಆಯಿತು. ಈಗ ಕಾಡು ಮಾವಿನ ಹಣ್ಣಿನ ಸಾಸಿವೆ ರೆಡಿ. ಮತ್ತು ಇದಕ್ಕೆ ಒಗ್ಗರಣೆ ಆಗಿರುವುದಲ್ಲ ಎಂತ ಬೇಡ, ಮಾವಿನ ಹಣ್ಣಿನ ಪರಿಮಳವೇ ಸಾಕಾಗ್ತದೆ. ಬೆಳ್ತಿಗೆ ಅಕ್ಕಿ ಅನ್ನದೊಟ್ಟಿಗೆ ನಮ್ಮ ಮಾವಿನ ಹಣ್ಣು ಸಾಸಿವೆ, ಊಟ ಗಮ್ಮತ್ತಾಯಿತು. ಹೀಗೆಲ್ಲ ಒಮ್ಮೊಮ್ಮೆ ರುಚಿಯೆಲ್ಲ ಬದಲಿಸಿ ಆಗುವಾಗ ಉಂಟಲ್ಲ, ಒಳ್ಳೆಯದಾಗ್ತದೆ. ಹಳೆ ಅಜ್ಜನ ಕಾಲದಲ್ಲಿ ಒಂದು ಹೀಗೆ ಮಾವಿನ ಹಣ್ಣು ತಿಂದು ಅದರ ಗೊರಟನವಿ ಸಡಿ ಹುಟ್ಟಿದ್ದಾಗಿರ್ಬೋದು ಈ ಮರ, ಗೊತ್ತಿಲ್ಲ. ದೊಡ್ಡ ಮರ ನೋಡಿ, ಈಗಿರುವಂಥ ಮರವನ್ನು ಉಳಿಸಬೇಕು ಅಂದರೆ ಈಗ ಎಲ್ಲಿ ಕೂಡ ಹಾಗೆ ಇಲ್ಲ, ಎಲ್ಲಿ ಮರಗಳನ್ನೆಲ್ಲ ಕಡಿಯೋದೇ ಜಾಸ್ತಿ ಕಾಣ್ತದೆ. ಇದನ್ನೆಲ್ಲ ಉಳಿಸಬೇಕು ನೋಡಿ, ಇಲ್ಲದ್ರೆ ನಮಗೊಂದು ನೆನಪಿಗೋಸ್ಕರ ಅದು ಹೀಗೆಲ್ಲ ಹೆಕ್ಕಿ ಒಂದು ತಿನ್ನುವಂಥ ಒಂದು ಇದಾಗಲ್ಲ. ಒಳ್ಳೆ ರುಚಿ ಇರುವಂಥ ಮಾವಿನ ಹಣ್ಣು ಕೂಡ ಕಾಡು ಮಾವಿನ ಹಣ್ಣು ಅಂತೇಳಿದೆ. ಒಂದು ಜಾಗ ಇರುವಲ್ಲಿ ಒಂದು ಹೀಗೆ ಮಾವಿನ ಮರವನ್ನೆಲ್ಲ ಬೆಳೆಸಲಿಕ್ಕೆ ಒಂದು ಪ್ರಯತ್ನ ಮಾಡುವ ನಾವು. ಒಳ್ಳೆ ಮಾವಿನ ಹಣ್ಣು ಹಿಡಿತದೆ ನೋಡಿ, ಹಕ್ಕಿಗಳೆಲ್ಲ ಬರ್ತದೆ, ಅದೇ ರೀತಿಯಲ್ಲಿ ನಮ್ಮ ಸುತ್ತಮುತ್ತಲಿನ ಪರಿಸರ ಕೂಡ ಒಳ್ಳೆ ಕ್ಲೀನಾಗಿ ಉಳಿತದೆ. ಫ್ರೆಂಡ್ಸ್ ಆಗಿದ್ದರೆ ನಾನಿನ್ನು ಮುಂದಿನ ನಡೆಯಲ್ಲಿ ಸಿಗ್ತೇನೆ. ನಮಸ್ಕಾರ.